Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಎಲ್ಲಿಗೆ ಹೋಗ್ತಿದ್ದೀರಾ ಇಬ್ರು? ನಿಮ್ಮನ್ನೇ ಕೇಳ್ತಿರೋದು. ಯಾಕಿಬ್ರು ಸುಮ್ಮನಿದ್ದೀರಾ? ನಿಮ್ ಮುಂದೆ ನಿಂತು ನಿಮ್ ಮರ್ಯಾದೆ ತೆಗೆದು ಆಸ್ತಿಲ್ ಭಾಗ ಕೇಳಿ ಮನೆ ಬಿಟ್ಟು ಹೋದ್ರಲ್ಲ ಅವರು ನೋಡಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ. ಆ ಪಂಡ್ರಾಪುರ ಪಾರ್ವತಿ ಮಾತು ಕೇಳ್ಕೊಂಡು ಇಡೀ ನಮ್ಮ ಅರಸನಕೋಟೆ ಒಗ್ಗಟ್ಟನ್ನು ಒಡೆದು ದೂರ ಇದ್ದಾರಲ್ಲ ದ ಗ್ರೇಟ್ ಆದಿತ್ಯ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ. ಏನ್ ಚಿಕ್ಕಮ್ಮ ನೀವು ಏನೋ ಮಾಡ್ಬರ್ತಾ ಮಾಡಿರೋ ತರ ನಮ್ಮನ್ನ ಮಾಮತ್ರ ಹಾಕ್ಬಿಡ್ತಿದ್ದೀರಾ? ಅಯ್ಯೋ ಇಲ್ಲಪ್ಪ, ನಿಮ್ ಬಗ್ಗೆ ನಾನು ಹೇಳಬಾರದನ್ನ ಏನ್ ಹೇಳ್ದೆ, ಇರೋದನ್ನೇ ಹೇಳ್ದೆ ತಾನೇ. ನೋಡಿ ಚಿಕ್ಕಮ್ಮ, ಬ್ರೋ ಆಸ್ತಿ ಕೇಳಿರ್ಬೋದು, ಮೋಮ್ ಆಸ್ತಿ ಕೊಡಲ್ಲ ಅಂತ ಬ್ರೋ ನಮ್ಮ ಮನೆಯಿಂದ ಹೊರಗಡೆ ಕಳ್ಸಿರ್ಬೋದು, ಆದ್ರೆ ರಕ್ತ ಸಂಬಂಧ ಇರಲ್ಲ ಚಿಕ್ಕಮ್ಮ. ನನ್ನ ಬ್ರೋನ ನಾನು ನೋಡಕ್ ಹೋಗ್ಬಾರ್ದ? ಹೋಗ್ಬಾರ್ದು. ನಿನ್ನಿಂದ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಕಾರಣ ಕೊಟ್ಟು ಮನೆಯಿಂದ ಆಚೆ ಹೋಗಿರೋರ್ನ ನೋಡಕ್ ಹೋಗೋ ಅವಶ್ಯಕತೆ ಖಂಡಿತ ಇಲ್ಲ. ನೀನ್ ಹೋಗ್ ಕೂಡ್ದು. ಮಾಮ್, ವಿಷಯ ಏನಂದ್ರೆ ಬೇಕಿಲ್ಲ. ನೀನ್ ಏನು ಹೇಳೋದು ಬೇಡ, ಕೇಳೋದಕ್ಕೆ ನಾನ್ ತಯಾರಾಗೂ ಇಲ್ಲ. ಒಂದ್ ಅರ್ಥ ಮಾಡ್ಕೋ ಪ್ರೀತು, ನಮ್ಮ ಪ್ರೆಸೆನ್ಸ್ ಇನ್ನೊಬ್ಬರಿಗೆ ಸಂತೋಷ ಕೊಡದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಅದು ಅವರಿಗೆ ನೋವುಂಟು ಮಾಡಬಾರದು. ಅಂಥದ್ರಲ್ಲಿ ನನ್ನ ನಿನ್ನ ಕಾರಣಕ್ಕೆ ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಹೆದರೋರಿಂದ ನಾವು ದೂರ ಇರಬೇಕು. ಗೊತ್ತಾಯ್ತಾ? ಎಸ್ ಮ್ಯಾಮ್. ಬಾರು, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಮ್ಮ. ಅರೆ, ಇದೇನು ದೊಡ್ಡ ಯಜಮಾನ್ರಿ ನೀವು? ಎಲ್ಲಿಗೂ ಹೊರಟಾಗಿದೆ? ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ, ನಾನು ತಂದ್ಕೊಡ್ತೀನಿ. ಏನು ಕೇಳಿದ್ರು ಕೊಡಿಸ್ತೀರಾ ಸಾರ್ತಿ? ಖಂಡಿತ ಕೊಡಿಸ್ತೀನಿ ದೊಡ್ಡ ಯಜಮಾನ್ರಿ. ನನಗೆ ಕೆಲಸ ಬೇಕಿತ್ತು. ಅಮ್ಮನನ್ನ ಕಂಪ್ನಿಯಿಂದ ತೆಗೆದುಹಾಕಿದ್ದಾಯ್ತು, ಹಾಗಂತ ಸುಮ್ಮನೆ ಕೂರೋದಕ್ಕಾಗತ್ತ? ನನ್ನ ಹೆಂಡತಿನ ಸಾಕ್ಬೇಕಲ್ವ? ಹಾಗಾದ್ರೆ ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗ್ತಿದ್ದೀರಾ? ಹೌದು ಸಾರ್ತಿ, ಹುಡುಕ್ಲೇಬೇಕು, ಸಿಕ್ಕಿದ ಕಡೆ ಕೆಲಸ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ವಲ್ಲ. ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ದೊಡ್ಡ ಯಜಮಾನ್ರೆ. ನೀವು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ಹೇಗೂ ಅಮ್ಮವರು ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ, ಕೈ ತುಂಬ ಸಂಬಳ ಕೊಡ್ತಾರೆ, ಇರೋದಕ್ಕೆ ಮನೆ ಕೂಡ ಕೊಟ್ಟಿದ್ದಾರೆ. ನಾನು ದುಡಿಯೋದ್ರಲ್ಲಿ ನಮ್ಮೆಲ್ಲರೂ ಹೊಟ್ಟೆ ತುಂಬುತ್ತೆ. ಸಾಕು, ನೀವು ಆರಾಮಾಗಿ ಮನೇಲಿರಿ, ಎಲ್ಲರೂ ಹೋಗ್ಬಿಡಿ. ಎಲ್ಲಿವರೆಗೂ ಆಗಿರಲಿ ಸಾರ್ತಿ? ಓಕೆ, ನನಗೆ ಗೊತ್ತಿದೆ ಇದ್ರ ಇಂಪಾರ್ಟೆನ್ಸು. ನಮ್ಮ ಕಂಪನಿ ಕಡೆಯಿಂದ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನು ನಾನು ಈಗಲೇ ಹೇಳೋಕ್ಕಾಗಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕ್ಲಾರಿಟಿ ಕೊಡ್ತೀನಿ. ಯಾ, ಥ್ಯಾಂಕ್ ಯು ವೆರಿ ಮಚ್. ಏನು ವಿಷಯ ಆಗ್ತಿಲ್ಲ? ದುಬೈಯಿಂದ ವಿವೇಕ್ ಶಾ ಅವರು ಕಾಲ್ ಮಾಡಿದರು. ಅಲ್ಲಿ ನಡೆಯೋ ಏಷ್ಯನ್ ಎನ್ಕ್ಲೇವ್ಗೆ ನಮ್ಮ ಕಂಪನಿಯ ಸಿಇಒನ ಇನ್ವೈಟ್ ಮಾಡೋದಕ್ಕೋಸ್ಕರ ಕಾಲ್ ಮಾಡಿದ್ರು. ಇಷ್ಟು ವರ್ಷ ಆದಿತ್ಯ ಸಿಇಒ ಆಗಿ ನಮ್ಮ ಕಂಪನಿನ ರೆಪ್ರೆಸೆಂಟ್ ಮಾಡ್ತಿದ್ದ, ಆದರೆ ಈಗ ಯಾವುದಕ್ಕೂ ಒಂದ್ಸಲ ಅವನ ಕೇಳಲ್ಲ. ಅದರ ಅಗತ್ಯ ಇಲ್ಲ ರಘು, ನಾನಿನ್ನೂ ಬದುಕಿದ್ದೀನಿ. ಯಾಕೆ ಹಾಗೆ ಮಾತಾಡ್ತೀಯ? ಹಾಗಾದರೆ ದುಬೈನಲ್ಲಿ ನಡೆಯೋ ಕಾನ್ಫರೆನ್ಸ್ಗೆ
ನಮ್ಮ ಕಂಪನಿ ಸಿಇಓ ಆಗಿ ನೀನೇ ಅಟೆಂಡ್ ಮಾಡ್ತೀಯಾ? ನಮ್ಮ ಕಂಪನಿ ಸಿಇಓ ಆಗಿರೋ ನಾನು ಯಾರು ಹೋಗಬೇಕು ಅನ್ನೋದನ್ನ ಡಿಸೈಡ್ ಅಂತೂ ಮಾಡಬಹುದಲ್ವಾ? ಅಲ್ಲ ನೀನು ಹೋಗಲ್ಲ, ಆದಿತ್ಯ ಯಾರು ಬೇಡ ಅಂದ್ರೆ ಮತ್ತೆ ನೀ ಯಾರು ಹೋಗ್ತಾರೆ? ಯಾರಿದ್ದಾರೆ ನನ್ನ ಮನಸ್ಸಲ್ಲಿ? ಪ್ರೀತು, 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 ದುಬೈಯಲ್ಲಿ ಏಷ್ಯನ್ ಕಾನ್ಕ್ಲೇವ್ ಇದೆ. ನೀನು ನಮ್ಮ ಕಂಪನಿನ ರೆಪ್ರೆಸೆಂಟ್ ಮಾಡಬೇಕು. ನಮ್ಮ ಕಂಪನಿ ಪರವಾಗಿ ನೀನು ಕಾನ್ಕ್ಲೇವ್ ಅನ್ನು ಅಟೆಂಡ್ ಮಾಡೋಕ್ಕೆ ದುಬೈಗೆ ಹೋಗ್ತಿದ್ಯಾ? ಮಾಮ್, ಬ್ರೋ ಅಷ್ಟು ಕಂಪನಿನ ರೆಪ್ರೆಸೆಂಟ್ ಮಾಡೋಷ್ಟು ಕೆಪಬಿಲಿಟಿ ನನಗಿದೆಯಾ? ಐ ಥಿಂಕ್ ಬ್ರೋ ಆಗಿದ್ರೆ ಚೆನ್ನಾಗಿರ್ತಿತ್ತು. ಏನು ನಿನ್ನ ಮಾತಿನ ಅರ್ಥ? ಅವನಿಲ್ಲ ಅಂದರೆ ಈ ಕಂಪನಿ ನಡೆಯೋದೇ ಇಲ್ಲ ಅಂತನಾ? ಅವನು ಹುಟ್ಟು ಹಾಕಿದ ಕಂಪನಿ ಅಲ್ಲ ಇದು. ಅವನು ಹುಟ್ಟಕ್ಕೆ ಮುಂಚೆನೆ ಬೆಳೆದು ನಿಂತಿದೆ. ಇನ್ನು ಮುಂದೆ ಇದನ್ನು ಹೇಗೆ ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋದು ನನಗೆ ಗೊತ್ತಿದೆ. ಸಾರಿ ಮ್ಯಾಮ್, ನಾನೇನು ನಿಮ್ಮ ಕೆಪಾಸಿಟಿನ ಜಡ್ಜ್ ಮಾಡ್ತಾ ಇಲ್ಲ. ಅದೇನಂದ್ರೆ ಹೆಚ್ಚಿನ ಚರ್ಚೆ ಅಗತ್ಯ ಇಲ್ಲ ಅನ್ಕೊಂಡಿದ್ದೀನಿ. ನೀನು ದುಬೈಗೆ ಹೋಗ್ತಿದೀಯಾ ಅಷ್ಟೇ. ರಾತ್ರಿನೇ ಫ್ಲೈಟ್ ಇದೆ, ಸಂಜೆನೆ ಹೋಗ್ಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.